ಭೇಟಿ ಕೊಡ್ರಿ. ನಾನು ಇವತ್ತು ಸ್ಪಷ್ಟವಾಗಿ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಲ್ಲ, ಭಯೋತ್ಪಾದಕ ಸರ್ಕಾರ ಅಂತ ಹೇಳಿದ್ವಿ. ಯಾವ ಸಂದರ್ಭ ಅಧಿಕಾರಕ್ಕೆ ಬರುತ್ತೆ, ಭಯೋತ್ಪಾದನೆಗಳು, ಗುಂಡಾಗಳು, ಅಲ್ಪಸಂಖ್ಯಾತ ಗುಂಡಾಗಳು ಹಟ್ಟಾಸೆಯಿಂದ ಮೆರಿತಾರೆ. ಇವತ್ತೇನು ಹಿಂದೂ ಕಾರ್ಯಕರ್ತರನ್ನು ಬಂಧಿಸಿ ಅಮಾಯಕರನ್ನ ಜೈಲಿಗೆ ಕಳಿಸ್ತಾರೆ. ಶಾಶ್ವತ ಅಲ್ಲ ರಾಜ್ಯದಲ್ಲಿ ಸರ್ಕಾರ ಅಧಿಕಾರ. ಸೂರ್ಯ ಈ ಕಡೆ ಹುಟ್ಟಿ ಈ ಕಡೆ ಮುಳುಗ್ತಾನೆ, ಮುಂದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರುತ್ತೆ. ಬಹಳಷ್ಟು ವರ್ಷಗಳಲ್ಲ, ಕೆಲವೇ ದಿವಸಗಳಲ್ಲಿ ನಮ್ಮ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಈ ಅಮಾಯಕ ಹಿಂದೂಗಳ ಮೇಲೆ ಹಾಕಿರ್ತಕ್ಕಂಥ ಮೊಕದ್ದಮೆಗಳನ್ನ ನಮ್ಮ ಸರ್ಕಾರ ಬಂದು 24 ಗಂಟೆ ಒಳಗಾಗಿ ಅಮಾಯಕರು ಬಂಧಿಸಿ ಆಗಬಾರದ ಕೇಸುಗಳನ್ನ ಹಾಕಿ ಇಂದು ನಮ್ಮ ಮುಖಂಡರುಗಳನ್ನ, ಸಂಘ ಪರಿವಾರದವ್ರನ್ನ, ಭಾರತೀಯ ಜನತಾ ಪಾರ್ಟಿಯವ್ರನ್ನ ಎಲ್ಲ ಒಂದ್ ಕಡೆ ಈ ಕಾಂಗ್ರೆಸ್ ಸರ್ಕಾರ ಟಾರ್ಗೆಟ್ ಮಾಡಿದೆ. 24 ಗಂಟೆ ಒಳಗಾಗಿ ನಮ್ಮ ಸರ್ಕಾರ ಬಂದು ಅವರ ಮೇಲೆ ಹಾಕಿರ್ತಕ್ಕಂಥ ಮೊಕದ್ದಮೆಗಳನ್ನ ಸಚಿವ ಸಂಪುಟ ಚರ್ಚೆ ಮಾಡಿಸಿ ಮುಖ್ಯಮಂತ್ರಿಗಳು ಹಾಗೆ ಹಾಕ್ತಾರೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ನನಗೆ ವಿಶ್ವಾಸ ಇದೆ. ಕೇಸ್ಗಳನ್ನ ಖುಲಾಸೆ ಮಾಡ್ತೀವಿ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ರಾಜ್ಯದಲ್ಲಿ ಸರ್ಕಾರ ಬಂದು ಕೆಲವೇ ತಿಂಗಳಲ್ಲಿ ವಿಧಾನಸೌಧದ ಪವಿತ್ರವಾದ ಅದೊಂದು ದೇಗುಲ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದಾಗ ಇಲ್ಲ, ಅವ್ರು ಕೂಗೇ ಇಲ್ಲ ಅಂತ ಹೇಳಿದ್ರು. FSL ರಿಪೋರ್ಟ್ ಬಂತು, ಅಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ದು ಸ್ಪಷ್ಟವಾಗಿ ಗೊತ್ತದ್ದು. ಅವ್ರನ್ನ ಬಂಧಿಸಲಿಲ್ಲ, ಅದಕ್ಕೋಸ್ಕರ ಈ ಗುಂಡಾಗಳು ಅಟ್ಟಾಸಿಂದ ಮೆರಿತಿದ್ದಾರೆ. ನಾನು ಅಲ್ಪಸಂಖ್ಯಾತರು ಎಲ್ಲರನ್ನೂ ದ್ವೇಷ ಮಾಡಲ್ಲ, ಎಲ್ಲ ಅಲ್ಪಸಂಖ್ಯಾತರು ಭಯೋತ್ಪಾದಕರಲ್ಲ. ಯಾರು ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅದಗಿಡಿಸ್ತಾರೆ, ಕಾನೂನನ್ನು ಕೈ ತೆಗೆದುಕೊಳ್ತಾರೆ, ಅಂತವ್ರನ್ನ ನಾವು ನಿರ್ದಾಕ್ಷಿಣ್ಯವಾಗಿ ಖಂಡಿಸ್ತೀವಿ. ಅವತ್ತು ಪಾಕಿಸ್ತಾನ ಜಿಂದಾಬಾದ್ ಅವರನ್ನ ತಕ್ಷಣಕ್ಕೆ ಯಾಕೆ ಬಂಧಿಸಲಿಲ್ಲ? ಕೆರೆಗೊಂಡಲ್ಲಿ ನಡೆದಂತ ಘಟನೆ, ಹನುಮಾನ್ ಧ್ವಜವನ್ನ ಇಳಿಸಿದಾಗ ಎಲ್ಲಿ ಹೋಗಿದ್ದೀರಿ ನೀವು? ಮೊನ್ನೆ ನಾಗಮಂಗಲದಲ್ಲಿ ಘಟನೆ ಆಯ್ತು, ಕೇರಳದಿಂದ ಬಂದಿರತಕ್ಕಂಥ ಕೆಲವು ಅಲ್ಪಸಂಖ್ಯಾತ ಗುಂಡಾಗಳು ವ್ಯವಸ್ಥಿತವಾಗಿ ಪೆಟ್ರೋಲ್ ಬಾಂಬ್, ಮಚ್ಚು, ತಲವಾರ್ ಎಲ್ಲ ತಂದ್ರಲ್ಲ ಬೀದಿಗೆ. ಅಮಾಯಕರ ಅಂಗಡಿಗಳು ಸುಟ್ರಲ್ಲ, ಬೈಕ್ಗಳು ಸುಟ್ಟಾಕಿರಲ್ಲ. ಯಾಕೆ ಸರ್ಕಾರ, ಒಬ್ಬ ಗೃಹ ಸಚಿವರು ಅನಿವಾರ್ಯವಾಗಿ ನಾನು ಮಾತಾಡ್ತೀನಿ, ಅಸಮರ್ಥ ಗೃಹ ಸಚಿವರು ಏನ್ ಹೇಳಿದ್ರು? ಅದೊಂದು ಸಣ್ಣ ಘಟನೆ ಅಂತ ಹೇಳಿದ್ರು. DK ಶಿವಕುಮಾರ್ ಹೇಳ್ತಾರೆ, ಬಾಂಬ್ ಕುಕ್ಕರ್ ಬ್ಲಾಸ್ಟ್ ಆದವರಿಗೆ ನಮ್ಮ ಬ್ರದರ್ಸ್ ಅಂತ ಹೇಳ್ತಾರೆ. ಹಿಂದೆ ಈ ಸರ್ಕಾರ ಇದ್ದಾಗ ನಮ್ಮ ಹಿಂದೂಗಳ ಹತ್ಯೆ ಆಯ್ತು, ಆಗಿರ್ತಕ್ಕಂಥ ಮೊಕದ್ದಮೆಗಳು ವಾಪಸ್ ಪಡೆದ್ರು ಸಿದ್ದರಾಮಯ್ಯನವರು. ಅದಕ್ಕೋಸ್ಕರ ಇವತ್ತು ಈ ಗುಂಡಾಗಳು ಅಟ್ಟಾಸಿ ನರಿತಿದ್ದಾರೆ. ಇವತ್ತು ಅಮಾಯಕರು ಸರ್ ಸತೀಶ್ ಪೂಜಾರಿ ಏನ್ ಭಾಷಣ ಮಾಡಿದ್ರು? ನಾಗಮಂಗಲದ ಘಟನೆಯನ್ನು ಖಂಡಿಸಿದ್ರು. ಆ ಖಂಡಿಸಿದಕ್ಕೆ ನಮ್ಮ SP ಅವರು ಹೇಳ್ತಾರೆ ಪ್ರಚೋದನೆ ಭಾಷೆ ಅಂತ ಹೇಳ್ತಾರೆ. ಅಲ್ಲಿ ಒಬ್ಬ ಯಾರು ಸವಾಲು ಹಾಕಿದ್ನಲ್ಲ, ಆ ಸವಾಲು ಸ್ವೀಕಾರ ಮಾಡಿ ನಮ್ಮ ಹಿಂದೂ ಯುವಕರು ಬಂದ್ರು. ಗಣೇಶ ಉತ್ಸವ ಯಾರು ಕಲ್ತು ಹೋರಾಟ ಮಾಡಿದ್ದು? ಆಚೆ ಬಿಯರ್ ಬಾಟ್ಲು ಎಲ್ಲ ವ್ಯವಸ್ಥಿತವಾಗಿ ಪೆಟ್ರೋಲ್ ತುಂಬಿ ಎಸಿಬೇಕಂತಿದ್ರಲ್ಲ, ಅವರು ತಾನೇ ಗುಂಡಾಗಳು, ಅವರನ್ನ ಯಾಕೆ ಮಟ್ಟ ಹಾಕ್ತಲ್ಲ? ನಾನು ಹೇಳ್ತಿದ್ದೀನಿ, ಇವತ್ತು ಈಗಲೂ ಸರ್ಕಾರ ಇರಬಹುದು ಅಥವಾ SP ಅವರು ಅಥವಾ IG ಇರಬಹುದು, ನಮ್ಮ ಅಮಾಯಕರು ಬಂಧಿಸ್ತಿದ್ದಾರೆ. ದರ್ಶನ್ ಪವರ್ ನಾನು ಸ್ಪಷ್ಟವಾಗಿ ಕೇಳಿದ್ವಿ, SP ಅವರು ಹೇಳ್ತಾರೆ ಸರ್ ವಿಡಿಯೋದಲ್ಲಿ ಕಲ್ಲಿಡ್ಕಂದ್ರೆ. ನಾವು ಕೇಳಿದ್ವಿ, ನಾವು ಜಿಲ್ಲಾಧ್ಯಕ್ಷ ನಮ್ಮ ಮುಖಂಡರುಗಳೆಲ್ಲ, ಅವ್ರು ಹೇಳಿದ್ರು ನಾನು ಪಕ್ಕದ ಕೇರಿಲಿದ್ದೆ, ಯಾವುದೇ ಕಾರಣಕ್ಕೂ ಕಲ್ಲಿಡಿದಲ್ಲ ಕೈಯಲ್ಲಿ ಅಂತ ಹೇಳಿದ್ರು. ಅವನನ್ನ ಅಮಾಯಕವಾಗಿ ಅವನಿಗೆ ಚೆನ್ನ ರುಬ್ಬಿದರೆ ಹಾಕಿ ಸಹಿಸಲ್ಲ, ನಮ್ಮ ಹಿಂದೂ ಯುವಕರ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡಿದ್ರೆ ಸಹಿಸಲ್ಲ ಅಂತ ಹೇಳಿದ್ರೆ ರಕ್ಷಣೆ ಇಲಾಖೆ ಬಗ್ಗೆ ನಮಗೆ ಗೌರವ ಇದೆ, ನೀವು ನಮ್ಮ ಮನೇಲಿ ಹುಟ್ಟಿದರೆ ನಮ್ಗಳ ಮನೆಯಲ್ಲಿ, ಆದ್ರೆ ವಿನಾಕಾರಣ ನಮ್ಮ ಅಮಾಯಕರನ್ನ ಬಂಧಿಸ್ತೀರಿ, ಅಕ್ಕಿಯಂದು ರುಬ್ಬುತ್ತೀರಿ, ಅವನ ಕಾಲಿಗೆಲ್ಲ ಹೊಡೆದ ದರ್ಶನ್ ಪವರ್ಗೆ ಕಾಲುಗಳ ಮೇಲೆ ಗುರುತಾಗಿದೆ, ಗಾಯ ಆಗಿದೆ, ಆ ಬ್ಲಡ್ ರಕ್ತ ಎಪ್ಪಗಟ್ಟಿದೆ, ಇದು ಸರಿಯಲ್ಲ. ಆಮೇಲೆ ಪ್ರತಿನಿತ್ಯ ಹೋಗಿ ನಮ್ಮ ಹಿಂದೂ ಯುವಕರ ಮನೆಗಳಿಗೆ ಹೋಗಿ ಪೊಲೀಸರು ಅವರ ಮನೆಯಲ್ಲಿ ಕುಟುಂಬ ಸದಸ್ಯರು ಭಯಭೀತರಾಗಿದ್ದಾರೆ ಅವರು ಹುಡುಕಾಡ್ತಾರೆ ಹಿಂದೂ ಯುವಕರನ್ನ, ಇಲ್ಲಿ ನಿಲ್ಲಿಸಬೇಕು. ನಿಲ್ಲಿಸ್ತಾ ಇದ್ರೆ ನಾವುಗಳು ಸಹಿಸಲ್ಲ, ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ.
ಅಂತೇಳಿ ಈ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇನ್ನು ಮುಂದೆ ಇಂತಹ ಘಟನೆಗಳು ನಡೀಬಾರ್ದಂದ್ರೆ ನೀವು ಅಮಾಯಕರು ಬಂಧಿಸಬಾರದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.